ಇನ್ನು ಈ ಭ್ರಷ್ಟಾಚಾರದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಿಎಂ ಪುತ್ರ ತಬ್ಬಿಬ್ಬಾಗಿದ್ದಾರೆ. ಯಾಕೆ ನೀವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ತಬ್ಬಿಬ್ಬಾಗಿದ್ಯಾಕೆ? ಭ್ರಷ್ಟಾಚಾರದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೇನೆ ಸಿಎಂ ಪುತ್ರ ತಬ್ಬಿಬ್ಬಾಗಿದ್ದಾರೆ. ನೀವೇ ಹೇಳಿದಂತೆ ನೀವು ಸಾರ್ವಜನಿಕ ಬದುಕಿನಲ್ಲಿದ್ದೀರಿ, ಯಾಕಂದ್ರೆ ನೀವೇ ಟ್ವೀಟ್ ಮಾಡಿದ್ದೀರಿ ನಿನ್ನೆ ರಾತ್ರಿ. ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವೇ ಹೇಳಿದ್ದೀರಿ ಇದನ್ನ, ನೀವು ಸಿಎಂ ಪುತ್ರ ಅಂತ. ಪ್ರಜೆಗಳೇ ಪ್ರಭುಗಳು, ಜನತಾ ನ್ಯಾಯಾಲಯದಲ್ಲೇ ಉತ್ತರಿಸೋದಕ್ಕೆ ಭಯ ಯಾಕೆ ಹಾಗಾದ್ರೆ? ವಿಜಯೇಂದ್ರ ಅವರೇ, ಸಾರ್ವಜನಿಕ ಹಿತಾಸಕ್ತಿಯಿಂದಲೇ ಇದ್ದಿದ್ರೆ ನೀವು ಉತ್ತರ ಕೊಡೋದಕ್ಕೆ ಹಿಂದೇಟ್ ಯಾಕೆ ಹಾಕ್ತಿದ್ರಿ? ಪ್ರಜೆಗಳ ಮಧ್ಯೆಯೇ ಉತ್ತರ ಕೊಟ್ರೆ ತಪ್ಪೇನು ವಿಜಯೇಂದ್ರ ಅವರೇ? ಸರಿ ಅಲ್ವಾ, ಜನರ ಮುಂದೆನೆ ನೀವು ಉತ್ತರ ಕೊಡ್ಬೋದಲ್ವಾ? ತಪ್ಪು ಮಾಡಿಲ್ಲ ಅಂತಂದ್ರೆ ಹಾದಿ ಬೀದಿಯಲ್ಲಿ ಉತ್ತರ ಕೊಡಲ್ಲ ಅನ್ನೋದು ಎಷ್ಟು ಸರಿ? ಹಾಗಾದ್ರೆ ಆ ಜನರ ಮಧ್ಯೆ ಇರ್ತೀನಿ ಅಂತೀರಾ? ಜನರ ಮಧ್ಯೆ ಉತ್ತರ ಕೊಡೋದಕ್ಕೆ ಭಯ ಯಾಕೆ ಹಾಗಾದ್ರೆ? ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾತ್ರ ಇಲ್ಲದೆ ಇದ್ರೆ ಜನರದ್ರಾದ್ರೇನು, ಒಂದು ರೂಮಲ್ಲಾದ್ರೇನು, ಆಫೀಸಲ್ಲಾದ್ರೇನು, ಉತ್ತರ ಉತ್ತರ ತಾನೇ. ಎಲ್ಲಾ ಸಂದರ್ಭದಲ್ಲೂ ಕೂಡ ಉತ್ತರ ಒಂದೇ ಆಗಿದ್ರೆ ಭಯ ಯಾಕೆ ಪಡಬೇಕು? ಉತ್ತರ ಕೊಡೋದಕ್ಕೆ ಯಾಕೆ ಹೆದರ್ತಾ ಇದ್ದೀರಾ? ನೀವು ನಮ್ಮ ಪ್ರತಿನಿಧಿ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಉತ್ತರಿಸೋದಕ್ಕೆ ವಿಜಯೇಂದ್ರ ಮಾನ್ಯ, ವಿಜಯೇಂದ್ರ ಅವರು ತಬ್ಬಿಬ್ಬಾಗಿದ್ದಾರೆ, ನಾನು ಹಾದಿ ಬೀದಿಯಲ್ಲಿ ಉತ್ತರ ಕೊಡಲ್ಲ ಅಂತ ಹೇಳ್ತಾರೆ ವಿಜಯೇಂದ್ರ ಅವರು. ಯಾಕೆ ಸರ್, ಏನು ಸರ್ ಹಾದಿ ಬೀದಿ ಅಂತಂದರೆ? ಹಾದಿ ಬೀದಿಯಲ್ಲಿ ಜನರನ್ನ ಕೂರಿಸಿ ನಿಮಗೆ ಸಭೆ ಸಮಾರಂಭ ಮಾಡೋದಕ್ಕಾಗತ್ತೆ, ಅವರಿಗೆ ಬೇಕಾದ ಭಾಷಣ ಮಾಡೋದಕ್ಕಾಗತ್ತೆ, ಆದರೆ ನೀವೇ ಮಾಡಿರುವಂತಹ ಭ್ರಷ್ಟಾಚಾರದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಏನು ಕಷ್ಟ? ಯಾಕೆ ಕಷ್ಟ ಹಾಗಾದರೆ? ಏನು ನೀವು ನಿಮ್ಮ ಪವರ್ಟಿ ಅವರ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದೀರಿ, ಅದಕ್ಕೆ ನಾನು ಲೀಗಲ್ ನೋಟಿಸ್ನ ಕೊಟ್ಟಿದ್ದೀನಿ. ಅದಕ್ಕೆ ಏನು ಉತ್ತರ ಕೊಡಬೇಕು, ಎಲ್ಲಿ ಉತ್ತರ ಕೊಡ್ತೇನೆ? ನಾನೇನು ಎದುರು ಓಡೋಗುವಂಥ ವ್ಯಕ್ತಿ ನಾನಲ್ಲ. ನಾನೊಬ್ಬ ಯಡಿಯೂರಪ್ಪ ಮಗ ಇದ್ದೇನೆ, ಒಬ್ಬ ಮುಖ್ಯಮಂತ್ರಿ ಮಗ ಇದ್ದೇನೆ. ನಾನು ಜವಾಬ್ದಾರಿ ಏನಂತ ಕೊಟ್ಟಿದ್ದೆ, ಹಾದಿಲಿ ಬಿದ್ದಲ್ಲಿ ಮಾತಾಡಿದ್ರೆ ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಹಾದಿಲಿ ಬಿದ್ದಲ್ಲಿ ಮಾತಾಡಿದ್ರೆ ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಹಾದಿಲಿ ಬಿದ್ದಲ್ಲಿ ಮಾತಾಡಿದ್ರೆ ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ನಾನೇ ನಿಮ್ಮ ಸ್ಟುಡಿಯೋ ಬರಬೇಕು, ನಾನು ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಚುನಾವಣೆ ಬಂದಿದ್ದೇನೆ, ನಿಮ್ಗೆ ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ದೆ? ಏನು ನೀವು ನಿಮ್ಮ ಪವರ್ಟಿ ಅವರ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದೀರಿ, ಅದಕ್ಕೆ ನಾನು ಲೀಗಲ್ ನೋಟಿಸ್ನ ಕೊಟ್ಟಿದ್ದೀನಿ. ಅದಕ್ಕೆ ಏನು ಉತ್ತರ ಕೊಡಬೇಕು, ಎಲ್ಲಿ ಉತ್ತರ ಕೊಡ್ತೇನೆ? ನಾನೇನು ಎದುರು ಓಡೋಗುವಂಥ ವ್ಯಕ್ತಿ ನಾನಲ್ಲ. ನಾನೊಬ್ಬ ಯಡಿಯೂರಪ್ಪ ಮಗ ಇದ್ದೇನೆ, ಒಬ್ಬ ಮುಖ್ಯಮಂತ್ರಿ ಮಗ ಇದ್ದೇನೆ. ನಾನು ಜವಾಬ್ದಾರಿ ಏನಂತ ಕೊಟ್ಟಿದ್ದೆ, ಹಾದಿಲಿ ಬಿದ್ದಲ್ಲಿ ಮಾತಾಡಿದ್ರೆ ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಹಾದಿಲಿ ಬಿದ್ದಲ್ಲಿ ಮಾತಾಡಿದ್ರೆ ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಹಾದಿಲಿ ಬಿದ್ದಲ್ಲಿ ಮಾತಾಡಿದ್ರೆ ಎಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ.